ಸುತ್ತಲಿನವರಿಗೆ ತೊಂದರೆ ಕೊಡ್ತಿರೋ ನಿಮ್ಮ ಒಂದು ಪರಿಮಿತಿ, ನಿಮ್ಮ ಒಂದು ಅಸಂಬದ್ಧ, ಒಂದನ್ನಾದರೂ ಬಿಟ್ಟು ಬಿಡಬೇಕು. ಎಲ್ಲನೂ ಒಮ್ಮೆಗೆ ಬಿಡೋಕ್ಕಾಗಲ್ಲ, ಕೊನೆ ಪಕ್ಷ ಒಂದು ಮಾಡೋಣ. ಯಾಕಂದರೆ ಪರಿವರ್ತನೆ ಇಲ್ಲದ ಪೊಳ್ಳು ಅಧ್ಯಾತ್ಮ. ಬರೀ ಮಾತಾಡೋದು, ಆಧ್ಯಾತ್ಮಿಕರಂತೆ ವರ್ತಿಸೋದು ಪ್ರಯೋಜನ ಇಲ್ಲ. ಏನಾದರೂ ಪರಿವರ್ತನೆ ಆಗಬೇಕು. ದಯವಿಟ್ಟು ಅದು ಆಗೋ ಹಾಗೆ ಮಾಡಿ. ಸೊ ದ್ಯಾಟ್ ವೆನ್ ಯು ಲಿವ್ ಪೀಪಲ್ ವಿಲ್ ಎಂಜಾಯ್ ಲಿವಿಂಗ್ ವಿತ್ ಯು, ವೆನ್ ಯು ಡೈ ದೇಲ್ ಮಿಸ್ ಯು. ದಟ್ಸ್ ಹೌ ಯು ಶುಡ್ ಲಿವ್. ನೀವು ಜೀವಂತ ಇದ್ದಾಗ ನಿಮ್ಮೊಂದಿಗೆ ಇರೋದನ್ನು ಜನ ಆನಂದಿಸಬೇಕು, ನೀವು ಸತ್ತಾಗ ನಿಮ್ಮನ್ನವರು ಮಿಸ್ ಮಾಡ್ಕೋಬೇಕು. ನೀವು ಹಾಗೆ ಜೀವಿಸಬೇಕು. ಒಂದು ದಿನ ಶಂಕರನ್ ಪಿಳ್ಳೆ ಹೆಂಡತಿಗೆ ಗಂಡನ ಮೇಲೆ ವಿಶೇಷ ಕೋಪ ಬಂದಿತ್ತು. ಅದಕ್ಕೆ ಒಂದು ಸೂಪ್ ಮಾಡಿ 5 ಚಮಚ ಎಕ್ಸ್ಟ್ರಾ ಮೆಣಸು ಹಾಕಿದಳು. ತಂದು ಅವನಿಗೆ ಕೊಟ್ಟಳು. ಅದು ಬಿಸಿ ಇತ್ತು, ಬಹಳ ಬಿಸಿ ಇತ್ತು. ಮಜಾ ನೋಡೋದಕ್ಕೆ ಅವಳಿಗೆ ಕಾತರ. ಆದರೆ ಅವನು ನ್ಯೂಸ್ ಪೇಪರ್ ಓದ್ತಾ ಇದ್ದ. ಸೂಪ್ ರೆಡಿ ಇದೆ, ಸೂಪ್ ರೆಡಿ ಇದೆ ಅಂದ್ಲು. ಅವನು ಹ್ಞೂ 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 ಅಂದು ಪೇಪರ್ ಓದ್ತಾನೇ ಹೋದ. ಆಗ ಅವಳು, ಇದು ಕೆಲಸ ಮಾಡುತ್ತಾ ಇಲ್ವಾ? ಮೆಣಸಿನ ಪುಡಿ ಕಳಪೆ ಆಗಿದ್ರೆ, ಸ್ಟ್ರಾಂಗ್ ಇಲ್ಲದಿದ್ರೆ ಅಂತ ಚೆಕ್ ಮಾಡೋಣ ಅಂದ್ಕೊಂಡ್ಳು. 1 ಚಮಚ ಬಾಯಿಗೆ ಹಾಕ್ಕೊಂಡ್ಳು. ಅವಳು ಬಾಯಲ್ಲಿ ಸ್ಫೋಟ ಆದಾಗಾಯಿತು. ಕಣ್ಣು ತುಂಬಿ ಬಂತು, ಕಣ್ಣೀರು ಹರಿತು. ಅದೇ ಕ್ಷಣದಲ್ಲಿ ಶಂಕರನ್ ಪಿಳ್ಳೆ ಪೇಪರ್ ಕೆಳಗಿಟ್ಟು ಬಂದ. ಯಾಕೆ ಅಳ್ತಿದೀಯಾ ಅಂತ ಕೇಳ್ದ. ಅವಳು, ಹೋದ ವರ್ಷ ಅಷ್ಟೇ ನನ್ನಮ್ಮ ತೀರಿ ಹೋದಳು. ಅವಳು ಈ ಸೂಪ್ನ ಎಷ್ಟು ಇಷ್ಟಪಡ್ತಿದ್ಲು. ಈ ಸೂಪ್ ಬೌಲ್ ನೋಡಿದಾಗ ನನ್ನ ಅಮ್ಮ ನೆನಪಾದ್ಲು, ಅದಕ್ಕೆ ಕಣ್ಣೀರು ಬಂತು ಅಂದ್ಲು. ಓಹ್, ಸಮಾಧಾನ ಮಾಡ್ಕೊ, ಏನು ಮಾಡೋದು, ಒಂದಲ್ಲ ಒಂದು ದಿನ ಹೆತ್ತವರನ್ನು ಕಳ್ಕೊತೀವಿ ಅಂತಂದು ಶಂಕರನ್ ಪಿಳ್ಳೈ ಸೂಪ್ ತಗೊಂಡು ಮತ್ತೆ ಪೇಪರ್ ಓದಕ್ಕೆ ಹೋದ. ಪೇಪರ್ ಓದ್ತಾ ಸೂಪ್ ಬಾಯಿಗೆ ಹಾಕ್ಕೊಂಡ. ಅದು ಡೈನಾಮೈಟ್ ಥರ ಭೂಮ್ ಅಂತು. ಯಾಕಂದರೆ ಇದು ಪೂರ್ತಿ ಚಮಚ. ಅವನ ಕಣ್ಣಲ್ಲೂ ನೀರು ಬಂತು. ಅವಳು ಬಂದು, ಓ ನೀವು ನನ್ನ ಅಮ್ಮನ ಬಗ್ಗೆ ಎಮೋಷನಲ್ಲ, ಅವನು ಇಲ್ಲ, ನಾನು ನಿನ್ನಮ್ಮ ಸತ್ತಿದ್ದ ಕಳತಿಲ್ಲ, ನಾನು ಅಳತಿರೋದು ಆ ತಾಯಿ ಹೋದಲು ಆದರೆ ನಿನ್ನನ್ನು ಬಿಟ್ಟು ಹೋದ್ಲಲ್ಲ ಅಂತ. ಹೀಗೆ ಜೀವಿಸಬೇಡಿ. ನೀವಿದ್ದಾಗ ಜನ ನಿಮ್ಮ ಇರುವಿಕೆಯನ್ನು ಆನಂದಿಸಬೇಕು, ಸತ್ತಾಗ ನಿಮ್ಮನ್ನು ಮಿಸ್ ಮಾಡ್ಕೋಬೇಕು. ಇದು ತಿರುಗಾ ಮುರುಗಾ ಆದರೆ ತಪ್ಪಾಗಿ ಜೀವಿಸಿದೀವಿ ಅಂತ ಅಲ್ವಾ?